ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮಿಸ್ ಫ್ಲೇವರ್ಸ್. ನಾನು ನಿಮಿತಾ ಮನು. ನಾನು ಇವತ್ತು ಮತ್ತೊಂದು ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಹೋಗ್ತಾ ಇರೋದು ಮೈಸೂರಿನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂ ನೋಡಲಿಕ್ಕೆ. ಅಲ್ಲಿನ ಕೆಲವು ದೃಶ್ಯಗಳನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಜಾಗ ಲೊಕೇಟೆಡ್ ಆಗಿರೋದು ಮೈಸೂರು ಅರಮನೆಯಿಂದ 3 ಕಿಲೋಮೀಟರ್ ಸಿದ್ಧಾರ್ಥ ಲೇಔಟ್ ವಿಹಾರ ಮಾರ್ಗ ಎಂಬ ಜಾಗದಲ್ಲಿ. ಇಲ್ಲಿನ ಎಂಟ್ರಿ ಫೀಸ್ ಅನ್ನೋದು ಒಬ್ಬರಿಗೆ 30 ರೂಪಾಯಿ. ಸಮಯ ಬೆಳಿಗ್ಗೆ 9:30 ರಾತ್ರಿ 7:30 ಗಂಟೆಯವರೆಗೆ. ಇದು ಮೈಸೂರಿನ ಪಾರಂಪರಿಕ ಕಟ್ಟಡದಲ್ಲಿರುವ ವಸ್ತು ಸಂಗ್ರಹಾಲಯದ ಕಟ್ಟಡವಾಗಿದೆ. ಇದು 90 ವರ್ಷಗಳಿಗಿಂತಲೂ ಹಳೆಯದು ಎಂದು ಹೇಳಲಾಗಿದೆ. ಹಾಗೆ ಸಂಗೀತದ ಬಗ್ಗೆ ನಾವಿಲ್ಲಿ ಹೇಳಬೇಕಂದ್ರೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಂಗೀತ ವಾದ್ಯಗಳ ಸಂಗ್ರಹವನ್ನು ಹೊಂದಿದೆ. ದೇಶದ ವಿವಿಧ ಭಾಗಗಳಿಗೆ ಮತ್ತು ಆಯಾ ವಯಸ್ಸಿನವರಿಗೆ ಸಂಬಂಧಿಸಿದ ವಿವಿಧ ರೀತಿಯ ಸಂಗೀತ ವಾದ್ಯಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಹಾಗೆ ಇಲ್ಲಿ ನಾಲ್ಬಡಿ ಕೃಷ್ಣರಾಜ ಒಡೆಯರನ್ನು ನಾವಿಲ್ಲಿ ನೋಡಬಹುದು. ಅವರು 1894 1940 ಸಾಯುವವರೆಗೂ ಮೈಸೂರು ಸಾಮ್ರಾಜ್ಯದ 24ನೆಯ ಮಹಾರಾಜರಾಗಿದ್ದರು. ಅವರ ಮರಣದ ಸಮಯದಲ್ಲಿ ಅವರು ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಹಾಗೆ ಇಲ್ಲಿ ಹಲವು ರೀತಿಯ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ನೋಡ್ಬೋದು. ನೋಡಿದ್ರಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಇವೆಲ್ಲ ಒರಿಜಿನಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳು. ಇಲ್ಲಿ ನಾವು ಭಾರತೀಯ ಬುಡಕಟ್ಟಿನ ಜನಾಂಗದವರನ್ನು ನೋಡ್ಬೋದು. ಹುಲಿಯ ಚರ್ಮದಿಂದ ಹಾಗೂ ಕುರಿಯ ಚರ್ಮದಿಂದ ಎಲ್ಲ ಮಾಡಿರೋ ಬಟ್ಟೆಗಳು, ಡ್ರಮ್ಸ್ಗಳನ್ನೆಲ್ಲ ನಾವು ನೋಡ್ಬೋದು. ಇಲ್ಲಿ ನಾವು ತಮಟೆ ಬಡಿಯವರನ್ನು, ಆನಂತರ ಹಾವಾಡಿಗನನ್ನು, ಆಮೇಲೆ ಮತ್ತೊಂದು ಕಡೆ ಗುಮ್ಟೆ ಬಡಿಯವರನ್ನೆಲ್ಲ ನೋಡ್ಬೋದು. ಇದು ಅಮೇರಿಕನ್ ಜಾಸ್. ಆನಂತರ ಆಸ್ಟ್ರೇಲಿಯಾದ ಬುಡಕಟ್ಟಿನ ಜನಾಂಗದವರಿದು. ಹೀಗೆ ಹಲವು ಸಮುದಾಯಗಳಲ್ಲಿ ಇರುವಂತಹ ಜನಾಂಗದವರನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಅಲ್ಲಿನ ದೃಶ್ಯವನ್ನೆಲ್ಲ ನೋಡಿ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಕಮೆಂಟ್ ಮುಖಾಂತರ ಅದರ ಫೀಡ್ಬ್ಯಾಕ್ ನನಗೆ ಕಳಿಸಿ. ಮತ್ತೊಂದು ವೀಡಿಯೋದೊಂದಿಗೆ ಬರುವವರೆಗೂ ಎಲ್ರಿಗೂ ಥ್ಯಾಂಕ್ ಯು.